ಮಾ ಏನೋ ಸಿದ್ದು, ಏನ್ ಮಾಡ್ತಿದ್ಯಾ ಮಾ? ಒಂದ್ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ತೀಯಾ? ನಿನ್ ಕೈಯಾರ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನ್ಸಿದೆ. ಅದ್ರಲ್ಲಿ ಏನಿದೆ, ಮಾಡ್ಕೊಡ್ತೀನಿ. ಇದೊಂದ್ ಫೈಲ್ ಮುಗಿಸ್ಬಿಡ್ತೀನಿ, ಇರು. ಏನಮ್ಮ ನೀನು, ಯಾವಾಗಲೂ ಕೆಲ್ಸ ಕೆಲ್ಸ ಅನ್ಕೊಂಡು. ನನಗ್ ಕೆಲ್ಸ ಸಿಕ್ಕಿದೆ, ಒಳ್ಳೆ ಪ್ಯಾಕೇಜ್ ಕೂಡ ಇದೆ. ನೀನ್ ಆಫೀಸ್ ಅಲ್ಲಿ ಕೆಲ್ಸ ಮಾಡೋದಲ್ದೆ ಆಫೀಸ್ ಅಲ್ಲಿ ಇರೋ ಕೆಲ್ಸನ ಮನೇಲೂ ಕುತ್ಕೊಂಡ್ ಮಾಡ್ತಿದ್ಯಾ? ಈ ಒದ್ದಾಟ ಎಲ್ಲ ಬೇಕಾ ನಿನ್ಗೆ? ಸುಮ್ನೆ ಕೆಲ್ಸ ಬಿಟ್ಬಿಡು. ನನಗೂ ಕೆಲ್ಸ ಮಾಡೋ ಹಠ ಮನ್ಸು ಎರಡು ಇಲ್ಲ ಸಿದ್ದು. ಆದ್ರೆ ನಿನ್ ಜಾಯಿನ್ ಆಗಿ ಫಸ್ಟ್ ಮಂತ್ ಸ್ಯಾಲ್ರಿ ಕಳ್ಸೋವರೆಗೂ ನಾನ್ ಕೆಲ್ಸ ಮಾಡ್ತಿರ್ತೀನಿ. ಅಂದ್ರೆ ನಿನ್ ನಂಬಿಕೆ ಇಲ್ವಾ? ಅಮ್ಮ ಆಫರ್ ಲೆಟರ್ ಸಿಕ್ಕಾಯ್ತಲ್ಲಮ್ಮ, ಮತ್ತೇನಿಗ್ ಭಯ ನಿನ್ಗೆ? ಇದ್ ಭಯ ಅಲ್ವೋ? ಇದಕ್ಕಿದ್ದ ಹಾಗೆ ಆಫೀಸ್ ಅಲ್ಲಿ ಕೆಲ್ಸ ಬಿಡ್ತೀನಂದ್ರೆ ತೊಂದ್ರೆ ಆಗಲ್ವಾ? ಅದಕ್ಕೂ ಒಂದ್ ಪ್ರೊಸೀಜರ್ ಇರುತ್ತಲ್ವೇನೋ. ನೋಟಿಸ್ ಪೀರಿಯಡ್ ಸರ್ವ್ ಮಾಡ್ಬೇಕು, ನಾನ್ ಸ್ಟಾರ್ಟ್ ಮಾಡಿರೋ ಕೆಲ್ಸ ಮುಗಿಸ್ಬೇಕು. ನನ್ನಿಂದ ಅವ್ರಿಗೆ ಯಾವ್ದು ತೊಂದ್ರೆ ಆಗ್ಬಾರ್ದಲ್ವಾ? ಏನ್ ತೊಂದ್ರೆ ಆಗ್ಬಾರ್ದು? ಅವತ್ತೇನೋ ನೀನ್ ಕೆಲ್ಸ ಸರಿಯಾಗಿ ಮಾಡಿಲ್ಲ ಅಂತ ನಿಮ್ ಬಾಸ್ ಏನ್ ಮಾಡಿದ್ರು ಹೇಳು? ಕೆಲ್ಸದಿಂದ ತೆಗಿಯಕ್ ರೆಡಿ ಆಗಿರ್ಲಿಲ್ವಾ? ಆಗ ಪ್ರೊಸೀಜರ್ ಬೇಕಾಗಿರ್ಲಿಲ್ಲ ಅಲ್ವಾ? ಈಗ್ಲೂ ಬೇಡ. ಅಮ್ಮ ನನಗೆ ನೀನ್ ಇಂಪಾರ್ಟೆಂಟ್, ನೀನ್ ಆರಾಮಾಗಿರ್ಬೇಕು, ಒದ್ದಾಡ್ಬಾರ್ದು.